ಹಳಿ ತಪ್ಪಿದ ಮುಂಬೈ. ನಮಸ್ಕಾರ ಎಲ್ರಿಗೆ, ಸರ್ ಜನಾರ್ದಂತರ ಮಾತಾಡ್ತಾ ಇರೋದು ಕುಶಲ ವೇಕ್ಷೆ ಮೂವೀಸ್. ಓಕೆ, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂಬೈ ತಂಡ ಪೂರ್ತಿ ಹಳಿ ತಪ್ಪಿ ಹೋಗಿದೆ ಈ ಐ ಪಿ ಎಲ್ ಅಲ್ಲಿ. ವೈಬ್ ಮ್ಯಾಚ್ ಆಗುದಿಲ್ಲ, ವೈಬ್ ಮ್ಯಾಚ್ ಆಗುದಿಲ್ಲ ಅಂತ ಹೇಳ್ತಾ ಇದ್ದೆ. ಅದು ಕೊನೆಯ ತನಕ ಸಹ ಈಗ ಹಾಗೇ ಆಗ್ತಾ ಉಂಟಾ ಅಂತ. ತಂಡದಲ್ಲಿ ಎಂಥದೋ ಒಂದು ಮಿಸ್ಸಿಂಗ್ ಎಂತಂತ ಗೊತ್ತಾಗ್ತಿಲ್ಲ. ಮೇ ಬಿ ಕ್ಯಾಪ್ಟನ್ ಫಾರ್ಮಲ್ಲೇ ಇಲ್ಲದೆ ಇರೋದು, ಬೇರೆಯವರಿಗೆ ಸಹ ಕ್ಯಾಪ್ಟನ್ ಮೇಲೆ ಆ ಒಂದು ರೆಸ್ಪೆಕ್ಟ್ ಬರ್ತಾ ಇಲ್ವೋ ಎಂತ ಅಂತ ಗೊತ್ತಿಲ್ಲ. ನಿನ್ನೆದು ಪರ್ಫಾರ್ಮೆನ್ಸ್ ನೋಡಿದಾಗ ಅನಿಸಿತ್ತು ಮೇ ಬಿ ಟೀಮ್ಮೇಟ್ಸಿಗೆ ಮ್ಯಾಚ್ ವಿನ್ ಆಗಬೇಕಂತ ಇಲ್ವಾ ಅಂತ. ಅಂದರೆ ಕೆಲವ್ರದ್ದು ಫೀಲ್ಡಿಂಗ್ ಎಲ್ಲ ನೋಡಿದಾಗ ನಿನ್ನೆ ಮುಂಬೈದ ಇದು ಫೀಲ್ಡಿಂಗು ಅಂತ ಅನಿಸಿತ್ತು. ನಿನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಮುಂಬೈ ರಾಜಸ್ಥಾನದ ವಿರುದ್ಧ ಹೊಡೆದದ್ದು 179, ಅದಕ್ಕೆ 9 ವಿಕೆಟ್ ಹೋಯಿತು 179ಕ್ಕೆ. ಈ ಟಿ ಟ್ವೆಂಟಿ ಈ ಐ ಪಿ ಎಲ್ ಅಲ್ಲಿ 179 ಆವರೇಜ್, ಎಕ್ಸ್ಟ್ರೀಮ್ಲಿ ಆವರೇಜ್ ಸ್ಕೋರ್. ಇವ್ರದ್ದು 20 ರನ್ನಿಗೆ 3 ವಿಕೆಟ್ ಹೋಗಿತ್ತು. ರೋಹಿತ್ ಶರ್ಮಾ ಔಟು, 6 ರನ್ ಹೊಡೆದು ಔಟು. ನಮ್ಮ ಈಶಾನ್ ಕಿಶನ್ ಅವರು ಡಕ್ ಔಟು. ಸೂರ್ಯಕುಮಾರ್ ಯಾದವ್ ಅವರು ಒಂದು 10 ರನ್ ಹೊಡೆದು ಔಟ್ ಆದರು. ಮತ್ತು ನಾಭಿ ಅವರು ಬಂದರು, 3 ಡೌನ್ ನಾಭಿ ಅಂತ ಕಳಿಸಿದ್ರು. ನಾಭಿ ಅಂತ ಹೇಳ್ತೇನೆ ನಾನು, ಹಾಂ ನಭಿ, ಮೊಹಮ್ಮದ್ ನಭಿ ಅವರನ್ನು ಕಳಿಸಿದರು. ಅವರೊಂದು 23 ರನ್ ಹೊಡೆದ್ರು. ಸೊ 8 ಓವರಲ್ಲಿ ಅವರ್ ಸಹ ಔಟು. ಸೊ 4 ವಿಕೆಟ್ ಹೊಡೆದ್ಮೇಲೆ ನೆಹಲು ಅದೇರ ಮತ್ತು ತಿಲಕ್ ವರ್ಮಾ ಅವರು ಸೇರಿಕೊಂಡು ಸೂಪರಾಗಿ ಆಡಿದರು. ಅವರಿಬ್ಬರೇ ಇವತ್ತು ಸೂಪರಾಗಿ ಆಡಿದ್ದು, ಇವತ್ತಂದರೆ ನಿನ್ನೆ ಸೂಪರಾಗಿ ಆಡಿದ್ದು. ಬೇರೆ ಯಾರು ಸಹ ಮುಂಬೈ ತಂಡದಲ್ಲಿ ಆಡಲೇ ಇಲ್ಲ. ಆ ಇಬ್ಬರು ಹುಡುಗರು ಸೇರಿಕೊಂಡು ತಿಲಕ್ ವರ್ಮಾ 45 ರನ್ 45 ಬಾಲಿಗೆ, ಮತ್ತು ನೆಹಲ್ ವಾದೇರ್ ಅವರು 24 ಬಾಲಿಗೆ 49 ರನ್. ಅವರಿಬ್ಬರು ಸೇರಿಕೊಂಡು ಸೂಪರಾಗಿ ಆಡಿದರು. 16 ಓವರ್ ತನಕ ವಿಕೆಟ್ ಹೋಗಿದಾಗೆ ನೋಡಿಕೊಂಡ್ರು. 16 ಓವರ್ಗೆ 151 ರನ್ ಆಗಿತ್ತು. ಅಲ್ಲಿಯ ತನಕ ಭರ್ಜರಿ ಬ್ಯಾಟಿಂಗ್. ಸೊ 16 ಓವರ್ಗೆ 151 ಇವರಿಬ್ಬರು ಇದ್ದರೆ ಇನ್ನೊಂದು ಹಾರ್ದಿಕ್ ಪಾಂಡ್ಯ ಎಲ್ಲ ಬಂದು ಬ್ಯಾಟ್ ಬೀಸ್ಬೋದು, ಟಿಮ್ ಡೇವಿಡ್ ಅವರೆಲ್ಲ ಬ್ಯಾಟ್ ಬೀಸ್ಬೋದು ಅಂತ ನಾನು ಅಂದ್ಕೊಂಡದ್ದು. ಮಿನಿಮಮ್ 200 ರನ್ ಹೊಡಿತಾರೆ. ಲಾಸ್ಟ್ 4 ಓವರಲ್ಲಿ ಸರಿ ರನ್ ಹರಿದು ಬರ್ತದೆ ಹಾಗೆ ಹೀಗೆ ಅಂತ ಅಂದ್ಕೊಂಡದ್ದು. ಬಟ್ ಲಾಸ್ಟ್ 4 ಓವರಲ್ಲಿ ಬರೀ ವಿಕೆಟ್ ಬೀಳ್ತಾ ಇತ್ತು ಹೊರತು ರನ್ ಏನು ಹರಿದು ಬರಲಿಲ್ಲ. ಲಾಸ್ಟ್ 4 ಓವರಲ್ಲಿ ಎಕ್ಸ್ಟ್ರಾ 5 ವಿಕೆಟ್ ಬಿತ್ತು, ಒಟ್ಟು 9 ವಿಕೆಟ್, 179ಕ್ಕೆ 9 ವಿಕೆಟ್. ಈ ಕಡೆ ಏನು ಫಸ್ಟ್ 7 ಮ್ಯಾಚಲ್ಲಿ ತಿಣುಕಾಡ್ತಿದ್ದಂತಹ ಜಯಸ್ವಾಲ್, ಅವ್ರದ್ದು ಪವರ್ ಪ್ಲೇಯಲ್ಲೇ 6 ಮ್ಯಾಚಲ್ಲಿ ವಿಕೆಟ್ ಒಪ್ಪಿಸಿದ್ರು ಜಯಸ್ವಾಲ್ ಅವರು. 7 ಮ್ಯಾಚಲ್ಲಿ ಒಂದು ಮ್ಯಾಚ್ ಮಾತ್ರ ಪವರ್ ಪ್ಲೇ ನಂತರ ಅವ್ರದ್ದು ವಿಕೆಟ್ ಹೋಗಿದ್ದು, ಮತ್ತು 6 ಮ್ಯಾಚಲ್ಲಿ ಪವರ್ ಪ್ಲೇಯಲ್ಲೇ ವಿಕೆಟ್ ಹೋಗಿತ್ತು. ದ ಜೈಸ್ ಬಾಲ್ ಈಸ್ ಬ್ಯಾಕ್ 100. ಭಾರಿ ಖುಷಿ ಆಯಿತು ನಿನ್ನೆ, ಲೈಕ್ ಹೇಳೋದು ಮನಸ್ಸು ತುಂಬಿ ಬಂತಂತ ಹೇಳ್ತಾರಲ್ಲ ಜಯಸ್ವಾಲ್ ಇದು ಆಟ ನೋಡಿ, ಎಸ್ ಎಸ್ ಕಮ್ ಆನ್ ಕಮ್ ಆನ್. ಈ ಒಂದು ಆಟಕ್ಕೆ ನಾವು ಕ್ರಿಕೆಟ್ ಫ್ಯಾನ್ಸು ಕಾಯ್ತಾ ಇದ್ವಿ. ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ ಈಗ ಗಿಲ್ಲು ಮತ್ತು ಜಯಸ್ವಾಲ್, ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ಸು. ಸೊ ಅವರಿಬ್ಬರು ಆಡಬೇಕು, ಭಾರಿ ಚಂದ ಆಡಬೇಕಂತ ಕಾಯ್ತಿದ್ದೇವೆ. ಸೂಪರಾಗಿ ಆಡಿದರು. ಆ್ಯಂಡ್ ಮುಂಬೈದು ಫೀಲ್ಡಿಂಗ್ ಬಗ್ಗೆ ಅಂದರೆ ಮಾತಾಡದಿದ್ದರೆ ಒಳ್ಳೇದಾ ಅಂತ, ಹಾರಿಬಲ್ ಆಗಿತ್ತು. ಗ್ರೌಂಡ್ ಫೀಲ್ಡಿಂಗ್ ಆಗಿರ್ಬೋದು, ಕ್ಯಾಚಿಂಗ್ ಆಗಿರ್ಬೋದು, ಎರಡು ಸಹ ಹಾರಿಬಲ್ ಆಗಿತ್ತು. ಜಯಸ್ವಾಲ್ 50 ಆದ ಕೂಡಲೇ ಒಂದು ಜೀವದಾನ ಸಿಕ್ಕಿತ್ತು ವಾದೇರ ಅವರು. ಹೀಗೆ ಹಿಡಿಯುವ ಕ್ಯಾಚನ್ನು ಹೇಗೆ ಏನೋ ಹಿಡಲಿಕ್ಕೆ ಹೋಗಿ ಅದು ಸಿಕ್ಸ್ ಲೈನಿಗೆ ಹೋಗಿ ಅದು ಸಿಕ್ಸ್ ಆಯಿತು ಕೊನೆಗೆ, ಅದು ಕೈಗೆ ತಾಗಿ ಸಿಕ್ಸಿಗೆಲ್ಲ ಹೋಯ್ತದು. ಆ್ಯಂಡ್ ಇನ್ನೊಂದು ಸ್ಯಾಮ್ಸನ್ ಅವರ ಕ್ಯಾಚು, ಅದು ಇನ್ನೂ ಸಹ ಈಸಿ ಕ್ಯಾಚು. ಏನು ಲಾಂಗ್ ಆನಲ್ಲಿ ಇದು ಯಾರವರು ಟಿಮ್ ಡೇವಿಡ್ ಅವರು, ಈಸಿಯೆಸ್ಟ್ ಕ್ಯಾಚ್, ನಿಧಾನ ಬಂದಿತ್ತು ಬಾಲು ಅವರಿಗೆ. ಅವರಿಗಂಥದ್ದು ಈಸಿಯಲ್ಲಿ ಈಸಿ ಕ್ಯಾಚ್ ಆಗಿರಬೇಕು. ಅದನ್ನು ಬಿಟ್ಟರು ಮತ್ತು ಗ್ರೌಂಡ್ ಫೀಲ್ಡಿಂಗ್ ನಾಭಿ ಅವರು ಸುಮ್ಮನೆ ಡೈವ್ ಹೊಡಿತಾ ಇದ್ರು, ಒಂದು ಕಡೆ 4 ಹೋಯ್ತು, ಮತ್ತು ಈವನ್ ಇನ್ನೊಂದು 4 ಸಹ ಹಾಗೆ ಕೈಗೆ ತಾಗಿ ಅದು 4 ಹೋಯ್ತು. ಅಂದರೆ ತುಂಬ ಕೆಟ್ಟದಾಗಿತ್ತಪ್ಪ ಫೀಲ್ಡಿಂಗ್ ಇವತ್ತು ನಿನ್ನೆ ಮುಂಬೈ ಅವರಿಗು ಇಷ್ಟ ಆಗಲಿಲ್ಲ ಫೀಲ್ಡಿಂಗ್ ಅಂತೂ, ನಂಗೆ ಇಷ್ಟ ಆಗಲಿಲ್ಲ. ಬೌಲಿಂಗ್ ಬುಮ್ರಾ ಅವ್ರು ಹೊಡಿಸ್ಕೊಂಡ್ರು ಎಲ್ಲ ಮ್ಯಾಚಲ್ಲಿ, ಭಯಂಕರ ಕನ್ಸಿಸ್ಟೆಂಟ್ ಬೌಲಿಂಗ್ ಆಗ್ತಿದ್ದಂಥ ಬುಮ್ರಾ ಅವರೇ ಹೊಡಿಸ್ಕೊಂಡಾಗ ಆಬ್ವಿಯಸ್ಲಿ ಮ್ಯಾಚ್ ಹೋಯ್ತಂತವೇ ಅಂದ್ಕೊಳ್ಬೇಕು. ಇಲ್ಲ ಇದ್ದರೆ ಎಂಥ ಹೈ ಸ್ಕೋರಿಂಗ್ ಮ್ಯಾಚಲ್ಲಿ ಸಹ ಮುಂಬೈ ಕಡೆಯಿಂದ ಬುಮ್ರಾ ಅವರು ಭಾರಿ ಕಂಟ್ರೋಲ್ ಇರ್ತಿತ್ತು. 4 ಓವರಲ್ಲಿ ಅವರು ಒಂದು 20-22 ರನ್ ಕೊಡ್ತಾ ಇದ್ರು ಅಷ್ಟೇ, ಉಳಿದವರೆಲ್ಲರೂ ಸಹ ಹೊಡಿಸ್ಕೊಳ್ತಿದ್ರು. ನಿನ್ನೆ ಅವರೇ 4 ಓವರಿಗೆ 37 ರನ್ ಹೊಡಿಸ್ಕೊಂಡಿರುವಾಗ ನಿನ್ನೆ ಎಲ್ಲ ಬೌಲರ್ಸ್ ಹೊಡಿಸ್ಕೊಂಡಿದ್ದಾರೆ ಅವರು. ಮುಂಬೈದು ಎಲ್ಲ ಬೌಲರ್ಸ್ ಕೂಡ ಕನ್ಸಿಸ್ಟೆಂಟಾಗಿ ಒಂದು ಆ ಇಕಾನಮಿ ರೇಟಲ್ಲಿ ಎಲ್ಲರೂ ಹೊಡಿಸ್ಕೊಂಡಿದ್ದಾರೆ. ಏನು 18 ಓವರಲ್ಲೇ ಮ್ಯಾಚ್ ಮುಗಿದಾಯಿತು, ಅಂಥ ಆರಾಮದಾಯಕ ವಿಜಯ ರಾಜಸ್ಥಾನಿಗೆ. ಫಸ್ಟ್ ಓವರ್ ಹಾಕಿದ್ದು ದ ಗ್ರೇಟ್ ಹಾರ್ದಿಕ್ ಪಾಂಡ್ಯ ಅವರು, ಅವ್ರಿಗೆ ಯಾಕೆ ಓಪನಿಂಗ್ ಬಾಲ್ ಹಾಕ್ತಾರೆ ನಂಗೆ ಅರ್ಥನೇ ಆಗೋದಿಲ್ಲ. ಏನಿವೆ ಸುಮಾರು ಸಲ ಹೇಳಿದ್ದೇವೆ,
ಹಾರ್ದಿಕ್ ಪಾಂಡ್ಯ ಅವ್ರು ಸಹ ಹೊರಡಿಸ್ಕೊಂಡ್ರು. ಅವ್ರು 2/21 ರನ್ ಕೊಟ್ಟರು, 4/37 ಬುಮ್ರಾ ಅವ್ರು ಕೊಟ್ಟರು. ಇವತ್ತು ಅಂತವೇ ಬರ್ತದೆ, ನಿನ್ನೆ ತುಷಾರ ಅವರು ಬಂದಿದ್ದರು. ತುಷಾರ ಅವರು ಕೂಡ ಏನು ದೊಡ್ಡ ಬೌಲಿಂಗ್ ಏನು ಅಂಥದ್ದೇನು ಬರಲ್ಲ, ಅವ್ರು ಸಹ ಹೊಡಿಸ್ಕೊಳ್ತಾ ಇದ್ರು. ಸೊ ಯಶಸ್ವಿ ಆಟ, ಯಶಸ್ವಿ 100, 59 ಬೌಲಿಗೆ 100 ಹೊಡೆದ್ರು. 23 ವರ್ಷದ ರೀಚ್ ಆಗಿದ್ರ ಒಳಗಡೆ 200 ಹೊಡೆದಂತಹ ಮೊದಲ ಭಾರತೀಯ ಅಂತೆಲ್ಲ ನೋಡಿದಾಗಾಯಿತು. ತಪ್ಪಿದ್ರೆ ಕ್ಷಮಿಸಿ, ಸೂಪರ್ ಆಗಿ ಆಡಿದ್ರಪ್ಪ. ನಿನ್ನೆ ಹೋದದ್ದೇ ಒಂದು ವಿಕೆಟ್ ರಾಜಸ್ಥಾನಿದು, ಬಟ್ಲರ್ ಅವರು ಅದು ಸಹ 7/7 ತನಕ ಬಟ್ಲರ್ ಅವರು ಕೂಡ ಇದ್ದರು. 7/7 ಆಲ್ಮೋಸ್ಟ್ ಮ್ಯಾಚ್ ವಿನ್ ಆಗಿತ್ತು ರಾಜಸ್ಥಾನ. 7/7 70 ರನ್ ಏನೋ ಚಚ್ಚಿದ್ರು, 35 ರನ್ ಹೊಡೆದು ಬಟ್ಲರ್ ಅವರು ಔಟ್ ಆದರು. ಆ ಕಡೆಯಿಂದ ಸ್ಯಾಮ್ಸನ್ ಅವರು ಮತ್ತೆ ನಾಟ್ ಔಟ್ ಆಗಿದ್ದರು ಜೈಸ್ವಾಲ್ ಅವರ ಜೊತೆ. ಸ್ಯಾಮ್ಸನ್ ಅವರು 38 ರನ್ ಹೊಡೆದು ನಾಟ್ ಔಟ್ ಆಗಿದ್ದರು. ಅಲ್ಟಿಮೇಟ್ ಏನು ಸೂಪರ್ ಮ್ಯಾಚ್ ಅಂದರೆ ಹೀಗಿರಬೇಕು ರಾಜಸ್ಥಾನ್ ಪಾಲಿಗೆ. ಯಾಕಂತಂದರೆ ಹೋದದ್ದೇ ಒಂದು ವಿಕೆಟ್, ಅಲ್ಲಿ ಮುಂಬೈದು 9 ವಿಕೆಟ್ ಹೋಗಿತ್ತು, ಇವರದ್ದು ಕೇವಲ ಒಂದೇ ವಿಕೆಟ್ ಹೋಗಿದ್ದು. ಆರಾಮಾಗಿ ವಿನ್ ಆದರು. ಮುಂಬೈ ಏನ ಬರೋದಿಲ್ಲ, ಕ್ವಾಲಿಫೈ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ, ಏನೋ ಮಿಸ್ ಆಗ್ತಾ ಉಂಟು ನೋಡಿ. ಫಸ್ಟ್ ಆಫ್ ಆಲ್ ಅಲ್ಲಿ ಕ್ಯಾಪ್ಟನ್ಸಿ ಮೆಟೀರಿಯಲ್ ಇಬ್ಬರು ಪ್ಲೇಯರ್ಸ್ ಇದ್ದರು ಮುಂಬೈಗೆ. ರೋಹಿತ್ ಶರ್ಮಾವನ್ನು ರಿಪ್ಲೇಸ್ ಮಾಡಬೇಕು ಅಂತಂದರೆ ಕ್ಯಾಪ್ಟನ್ಶಿಪ್ಪಲ್ಲಿ ಬುಮ್ರಾ ಅವರಿದ್ದರು, ಸೂರ್ಯಕುಮಾರ್ ಯಾದವ್ ಅವರಿದ್ದರು, ಎಸ್ಪೆಷಲಿ ಬುಮ್ರಾ. ಅವರಿಬ್ಬರಿಗೆ ಕೊಡದೆ ಹಾರ್ದಿಕ್ ಪಾಂಡ್ಯವ್ರನ್ನ ಕರ್ಕೊಂಬಂದು ತಪ್ಪಲ್ಲ, ಕರ್ಕೊಂಬಂದು ಕ್ಯಾಪ್ಟನ್ಶಿಪ್ ಕೊಟ್ಟದ್ದು ಇಲ್ಲೆಲ್ಲ ಅಸಮಾಧಾನ ಎದ್ದಿದೆ. ಅದು ಪರ್ಫಾರ್ಮೆನ್ಸಲ್ಲಿ ಸಹ ಕಾಣ್ತಾ ಉಂಟು. ಆ್ಯಂಡ್ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗೂ ಇಲ್ಲ ಬ್ಯಾಟಿಂಗೂ ಇಲ್ಲ, ಫಸ್ಟ್ ಆಫ್ ಆಲ್ ಎಲ್ಲ ಊರ್ಕೊಂಡಿದ್ದಾರೆ, ಪರ್ಫಾರ್ಮೆನ್ಸ್ ಸಹ ಬರ್ತಾ ಇಲ್ಲ ಅವರದು, ಅವರೊಂದು ತಂಡಕ್ಕೆ ಲಯಬಿಲಿಟಿ ಆಗಿದ್ದಾರೆ. ಆವಾಗ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅಲ್ವಾ, ವಿಷಯ ಹಾಗೆ ಆಗಿರೋದು. ಸೊ ಎಂತ ನಂಗೆ ಎಂತಂತವೇ ಗೊತ್ತಿಲ್ಲ. ಮುಂಬೈ ತಂಡ ಒಟ್ಟು ಹಳಿ ತಪ್ಪಿದೆ ಅವ್ರದ್ದು. ಸಿ ಅವ್ರ ಜಿ ಟಿಯಿಂದ ಬಂದದೇ ಬಂದದ್ದು, 3 ಟೀಮಿಗೆ ಕೊಟ್ಟೋಯ್ತು. ಜಿ ಟಿ ಇನ್ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಬರ್ತಾ ಉಂಟು ಜಿ ಟಿಯಲ್ಲಿ. ಮುಂಬೈದು ಪರ್ಫಾರ್ಮೆನ್ಸ್ ಬಿದ್ದೋಗಿದೆ. ಆ್ಯಂಡ್ ಅವರು ಈ ಕಡೆ ಬರಲಿಕ್ಕೆ ಆರ್ ಸಿ ಬಿ ಗ್ರೀನ್ ಅವರಿಗೆ 17 crore ಕೊಟ್ಟದ್ದು ವಾಪಸ್ ತೊಗೊಂಡ್ರು ಗ್ರೀನ್ ಅವರನ್ನು ಟ್ರೇಡಲ್ಲಿ. ಸೊ ಆರ್ ಸಿ ಬಿ ತಂಡ ಸಹ ಕೊಟ್ಟೋಗಿದೆ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯವರಿಂದ 3 ಟೀಮು ಡಂಕಿ ಡಮರ್ ಆಗಿದೆಲ್ಲ ಮಾರೆ, ಎಂತ ಹೇಳೋದು. ಒಟ್ಟಿನಲ್ಲಿ ರಾಜಸ್ಥಾನ್ ಕಂಗ್ರ್ಯಾಚುಲೇಷನ್ಸ್. ಈಗ ಟೇಬಲ್ ಟಾಪರ್ಸು ರಾಜಸ್ಥಾನ್, ಎಸ್ ಆರ್ ಎಚ್, ಕೆ ಕೆ ಆರ್ ಮತ್ತು ಸಿ ಎಸ್ ಕೆ. ಫಸ್ಟ್ ಹಾಫ್ ಆಫ್ ಐ ಪಿ ಎಲ್ ಮುಗಿದಿದೆ. ನನ್ನ ಪ್ರಕಾರ ಇದು 4 ತಂಡಗಳು ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ಬೋದು, ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವರಾಗೆ ಅವರ ಚಾನ್ಸನ್ನು ಫಕಪ್ ಬೀಪ್ ಮಾಡಿಕೊಂಡ್ರೆ ಬೇರೆ ಟೀಮ್ ಬರ್ಬೋದು. ಬಿಟ್ಟರೆ ಈ 4 ತಂಡ ಕ್ವಾಲಿಫೈ ಆಗಬೇಕು, ಎಲ್ ಎಸ್ ಜಿ ಬಂದರೂ ಬರ್ಬೋದು. ಮತ್ತು ಯಾವ ತಂಡ ಸಹ ಕ್ವಾಲಿಫೈ ಆಗ್ತದೆ ಅಂತ ಅಂದ್ಕೊಳ್ತಾ ಇಲ್ಲ ನಾನು. ಈ 4 ತಂಡಗಳಲ್ಲಿ 3 ತಂಡ ಅಂತೂ ಕ್ವಾಲಿಫೈ ಆಗ್ತದೆ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ನಿಮಗೆ ಯಾವ ತಂಡ ಕ್ವಾಲಿಫೈ ಆಗ್ಬೋದು, ಯಾವ 4 ತಂಡ ಕ್ವಾಲಿಫೈ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿರೋ ಬರುವ ನಮಸ್ಕಾರ.